ಭಾರತದ ಸ್ಟಾರ್ ವಿಕೆಟ್ ಕೀಪರ್ ಪಾರ್ಥಿವ್ ಪಟೇಲ್ 2020 ರಲ್ಲಿ ನಿವೃತ್ತಿ ಘೋಷಿಸಿದರು ಇದೀಗ ಮತ್ತೆ ಕ್ರಿಕೆಟ್ ಮೈದಾನಕ್ಕೆ ಮರಳಲು ಮನಸ್ಸು ಮಾಡಿದ್ದಾರೆ ಲೆಜೆಂಡರಿ ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ ನಲ್ಲಿ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಪಾರ್ಥಿವ್ ಪಟೇಲ್ ಮಾತ್ರವಲ್ಲದೆ ಸ್ಪಿನ್ನರ್ ಪ್ರಜ್ಞಾನ್ ಓಝಾ ಆಲ್ ರೌಂಡರ್ ರಿತಿಂದರ್ ಸೋಧಿ ಮತ್ತು ಬಂಗಾಳದ ಮಾಜಿ ವೇಗದ ಬೌಲರ್ ಅಶೋಕ್ ದಿಂಡಾ ಕೂಡ ಈ ಲೀಗ್ ನಲ್ಲಿ ಮೋಡಿ ಮಾಡಲಿದ್ದಾರೆ ಎಂದು ಖಚಿತವಾಗಿದೆ ಪಾರ್ಥಿವ್ ಪಟೇಲ್ ಕ್ರಿಕೆಟ್ ಗೆ 2 ವರ್ಷಗಳ ಮೊದಲು ಅಂದರೆ 2020 ರಲ್ಲಿ ನಿವೃತ್ತಿ ಘೋಷಿಸಿದರು ಇನ್ನು ಆಟದ ವಿಚಾರವಾಗಿ ನೋಡುವುದಾದರೆ ಪಾರ್ಥಿವ್ ಅವರ ವಿಕೆಟ್ ಕೀಪಿಂಗ್ ಕೌಶಲ್ಯ ಅದ್ಭುತವಾಗಿದೆ 2002 ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯ ಆಡುವ ಮೂಲಕ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದರು ಆ ಸಮಯದಲ್ಲಿ ಅವರಿಗೆ ಕೇವಲ 17 ವರ್ಷ ವಯಸ್ಸಾಗಿತ್ತು ಅವರು ಟೆಸ್ಟ್ ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ವಿಕೆಟ್ ಕೀಪರ್ ಬ್ಯಾಟ್ಸ್‌ಮನ್ ಎನಿಸಿಕೊಂಡರು ಪಾರ್ಥಿವ್ ಪಟೇಲ್ 25 ಟೆಸ್ಟ್ ಮತ್ತು 38 ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ ಪಾರ್ಥಿವ್ ಟೆಸ್ಟ್ ನಲ್ಲಿ 934 ರನ್ ಗಳಿಸಿದರೆ ಏಕದಿನದಲ್ಲಿ 736 ರನ್ ಬಾರಿಸಿದ್ದಾರೆ ಪಾರ್ಥಿವ್ ಎರಡು ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿಯೂ ಭಾಗವಹಿಸಿದರು ಟೆಸ್ಟ್ ನಲ್ಲಿ ಅವರು 62 ಕ್ಯಾಚ್ ಗಳನ್ನು ಪಡೆದುಕೊಂಡಿದ್ದು 10 ಸ್ಟಂಪ್ ಗಳನ್ನು ಮಾಡಿದ್ದಾರೆ ಇನ್ನು ಪಾರ್ಥಿವ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಮುಂಬೈ ಇಂಡಿಯನ್ ಸೇರಿದಂತೆ ಐಪಿಎಲ್ ನಲ್ಲಿ ಹಲವಾರು ತಂಡಗಳಿಗಾಗಿ ಆಡಿದ್ದಾರೆ ಈಗ ಅವರು ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ ನಲ್ಲಿ ಪುನರಾಗಮನ ಮಾಡಲಿದ್ದಾರೆ ಸೋ ವೀಕ್ಷಕರೇ ಇದು सो वीक्षक ಪಾರ್ಥಿವ್ ಪಟೇಲ್ ಅವರ ಬಗ್ಗೆನ ಒಂದು ಚಿಕ್ಕ ಅಪ್ಡೇಟ್ ಆಗಿತ್ತು ಮತ್ತೆ ಮತ್ತಷ್ಟು ಅಪ್ಡೇಟ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್